ಇಟ್ಕೊಂಡಿದ್ದವರು ಟಿಕೆಟ್ ಮಿಸ್ ಆಗೋಯ್ತು ಅಂತಂದ್ರೆ ಟಿಕೆಟ್ ಸಿಕ್ಕಿರೋರು ಲಕ್ಕಿ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಹಾಗಾದ್ರೆ ಅಂತ ಲಕ್ಕಿ ಕ್ಯಾಂಡಿಡೇಟ್ಸ್ ಯಾರು ನೋಡ್ತಾ ಹೋಗೋಣ. ಕಾಂಗ್ರೆಸ್ ಸೇರ್ಪಡೆ ಆದಂತ ಬೆನ್ನಲ್ಲೇ ಅಥಣಿಯಲ್ಲಿ ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡು ಬಿಟ್ರು ಲಕ್ಷ್ಮಣ್ ಸವದಿ. ಎಸ್, ಆ ಕಾರಣದಿಂದಲೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. ಟಿಕೆಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ ಮೇಲೆ ಆ ಕನ್ಫರ್ಮೇಷನ್ ಆದ್ಮೇಲೆ ಬಂದಿದ್ದು. ಅರಸೀಕೆರೆಯಲ್ಲಿ ಕೆಎಂ ಶಿವಲಿಂಗೇಗೌಡರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿದೆ. ಜೆಡಿಎಸ್ ಅನ್ನು ಬಿಟ್ಟು ಬಂದರು ಶಿವಲಿಂಗೇಗೌಡರು. ಕೆಎಂ ಉದಯಗೌಡರಿಗೆ ಮದ್ದೂರು ಟಿಕೆಟ್ ಅನ್ನು ನೀಡಿದೆ ಕೈ ಹೈಕಮಾಂಡ್. ಮೈತ್ರಿ ಸರ್ಕಾರ ಪತನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಕೆಎಂ ಉದಯ್, ಅವರಿಗೂ ಕೂಡ ಮದ್ದೂರಿನ ಟಿಕೆಟ್ ಲಭಿಸಿದೆ. ಕಾರ್ಕಳದಿಂದ ಉದಯ್ ಶೆಟ್ಟಿ. ಸೋ ಹೀಗೆ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ, ಯಾರ್ಯಾರು ಆ ಲಕ್ಕಿ ಕ್ಯಾಂಡಿಡೇಟ್ಸ್ ನೋಡ್ತಾ ಹೋಗೋಣ. ಲಕ್ಷ್ಮಣ್ ಸವದಿ ಮೊದಲನೇ ಬಾರಿ ಕಾಂಗ್ರೆಸ್ ಬರ್ತಿದ್ದಂಗೆ ಅಥಣಿ ಟಿಕೆಟು. ಶಿವಲಿಂಗೇಗೌಡರು, ಅರಸೀಕೆರೆ ಕೆಎಂ ಉದಯ್ ಗೌಡರು, ಮದ್ದೂರಿನ ಟಿಕೆಟ್ ಸಿಕ್ಕಿದೆ. ಉದಯ್ ಶೆಟ್ಟಿ ಕಾರ್ಕಳದಿಂದ ಸ್ಪರ್ಧಿಸ್ತಾ ಇದ್ದಾರೆ. ಸುನಿಲ್ ಕುಮಾರ್, ಹಾಲಿ ಶಾಸಕರು ಹಾಗೆ ಸಚಿವರು ಸುನಿಲ್ ಕುಮಾರ್ ಅವರ ಎದುರುಗಡೆ ಉದಯ್ ಶೆಟ್ಟಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಕುಂದಗೋಳದಿಂದ ಕುಸುಮಾವತಿ ಶಿವಳ್ಳಿ ಅವರು ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಕೆಎಂ ಶಿವಲಿಂಗೇಗೌಡರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿದೆ. ಅಫ್ಕೋರ್ಸ್ ಲಕ್ಷ್ಮಣ್ ಸವದಿ ಹಾಗೆ ಶಿವಲಿಂಗೇಗೌಡರ ವಿಚಾರದಲ್ಲಿ ಬೇರೆ ಪಕ್ಷದಿಂದ ಬಂದಂಥವರು, ಬಿಜೆಪಿಯಿಂದ ಮತ್ತು ಜೆ ಡಿ ಎಸ್ ಇಂದ ಬಂದಂಥವ್ರು, ಅವ್ರಿಗೆ ಟಿಕೆಟ್ ಕೊಡಲೇಬೇಕಾಗಿತ್ತು, ಕೊಡ್ತೀವಿ ಅಂತಲೇ ಹೇಳ್ಬಿಟ್ಟು ಕರ್ಕೊಂಡು ಬಂದಿರ್ತಾರೆ ಕಾಂಗ್ರೆಸ್ಗೆ. ಸೊ ಆ ಸ್ಥಾನಮಾನನ ಕೊಡಲೇಬೇಕು, ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಲಕ್ಷ್ಮಣ್ ಸವದಿ ಅವರಿರಲಿ ಅಥವಾ ಶಿವಲಿಂಗೇಗೌಡರಾಗಲಿ, ಬಹಳ ಸ್ಟ್ರಾಂಗ್ ಅಭ್ಯರ್ಥಿಗಳೇ, ಇಲ್ಲ ಅದರಲ್ಲಿ ನೋ ಡೌಟ್. ಸೊ ಅವರಿಗೆ ಟಿಕೆಟ್ ಸಿಕ್ಕಿದೆ. ಕುಸುಮಾವತಿ ಶಿವಳ್ಳಿ ಅವರು ಟಿಕೆಟ್ ತೆಗೆದುಕೊಳ್ಳುವಲ್ಲಿ ಅಥವಾ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಉದಯ್ ಶೆಟ್ಟಿ ಕಾರ್ಕಳದಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸುನಿಲ್ ಕುಮಾರ್ ಅವರ ಎದುರುಗಡೆ ಸ್ಪರ್ಧಿಸ್ತಾ ಇದ್ದಾರೆ, ಬಿಜೆಪಿಯವರ ಸುನಿಲ್ ಕುಮಾರ್ ಎದುರುಗಡೆ ಉದಯ್ ಶೆಟ್ಟಿ ಅವರು ಸ್ಪರ್ಧಿಸ್ತಾ ಇದ್ದಾರೆ.